नेहरू इंदिरा गांधी मतनाडद्ले हचांद्वी इवर यार नमगे मत्तोम्मे विवादात्मक केशेश्वरप्प आरएसएस विरुद्ध मतनाडिदवर मेले ईश्वरप्प वाग्दाळि वाग्दाळि नडेसुवंत संदर्भदल्लि विवादात्मक हेळिकेयन्नु नीडिद्दारे ईश्वरप्प सिद्दरामय्य डिकेशि एचडिकेगे मुस्लिमर ओट मेले कण्णु ಹೀಗಾಗಿ ಅವರು ಆರ್ಎಸ್ಎಸ್ ಮೇಲೆ ವಾಗ್ದಾಳಿ ನಡೆಸುತ್ತಾ ಇದ್ದಾರೆ ದೇಶದ ರಾಷ್ಟ್ರಪತಿ ಪ್ರಧಾನಿ ರಾಜ್ಯಪಾಲರು ಮತ್ತು ನಾವೆಲ್ಲರೂ ಆರ್ಎಸ್ಎಸ್ ಸ್ವಯಂ ಸೇವಕರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡುತ್ತಾರೆ ಆರ್ಎಸ್ಎಸ್ ಗೆ ಬೈದ್ರೆ ಮುಸ್ಲಿಮರ ಓಟ್ ಬರುತ್ತೆ ಅನ್ನೋದು ಭ್ರಮೆ ಅಂತ ಈಶ್ವರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆರ್ಎಸ್ಎಸ್ ವಿರುದ್ಧ ಮಾತನಾಡಿದವರ ಮೇಲೆ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದು ಆ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ ಏನಾಗಿಬಿಟ್ಟಿದೆ ಮುಸಲ್ಮಾನರ ಓಟಿನ ಮೇಲೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಡೆಯಿಂದ ಈ ಕಡೆ ಕುಮಾರಸ್ವಾಮಿಯವರು ಜೆಡಿಎಸ್ ಕಡೆಯಿಂದ ಮುಸಲ್ಮಾನ ಓಟಿನ ಮೇಲೆ ಕಣ್ಣಿಟ್ಟು ಇಬ್ಬರು ಕೂಡ ಈ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಆರ್ಎಸ್ಎಸ್ ಮೇಲೆ ಈಗ ಹಿಂದೆ ನೆಹರು ಇಂದಿರಾ ಗಾಂಧಿನೇ ಆರ್ಎಸ್ಎಸ್ ಬಗ್ಗೆ ಮಾತಾಡಿದಾಗ ಅಚಾ ಅನ್ಕೊಂಡು ಹೊಟ್ಟಿವಿ ನಾವು ಲೆಕ್ಕಕ್ಕೆ ಇಟ್ಕೊಳ್ಳಲಿಲ್ಲ ಇವರು ಯಾರ್ರಿ ನಮ್ಮ ಲೆಕ್ಕಕ್ಕೆ ಆರ್ಎಸ್ಎಸ್ ಇದೀ ದೇಶದಲ್ಲಿರುವಂಥ ಯುವಕರಿಗೆ ರಾಷ್ಟ್ರಭಕ್ತಿಯನ್ನು ನಿರ್ಮಾಣ ಮಾಡ್ತಾರೆ ಅಂತ ಒಂದು ದೊಡ್ಡ ಸಂಸ್ಥೆ ಇವತ್ತು ಆರ್ಎಸ್ಎಸ್ ಇರಲಿಲ್ಲ ಅಂದರೆ ದೇಶ ಪಾಕಿಸ್ತಾನಾಗಿ ಹೋಗಿರೋದು ಐಎಎಸ್ ಐಪಿಎಸ್ ಅಧಿಕಾರಿಗಳ ಮುಖಾಂತರ ಆರ್ಎಸ್ಎಸ್ ಆಡಳಿತ ನಡೆಸುತ್ತೆ ಇದು ಮೆದುಳು ಮೇಲೆ ಪೊರೆ ಬಂದಿರುತ್ತೆ ನೋಡ್ರಿ ಅವ್ರು ಹೇಳುವಂಥ ಹೇಳಿಕೆಗಳಿವು ಸ್ವಾತಂತ್ರ್ಯ ಬಂದಾಗ ಆರ್ಎಸ್ಎಸ್ ಇಲ್ಲದಿದ್ರೆ ಭಾರತ ಪಾಕಿಸ್ತಾನ ಆಗ್ತಿತ್ತು ಹೇಳಿಕೆಯನ್ನು ಕೊಟ್ಟಂತ ಸಚಿವ ಈಶ್ವರಪ್ಪ ಅವರ ಹೇಳಿಕೆಗೆ ಕುಮಾರಸ್ವಾಮಿ ಈಗ ಟಾಂಗ್ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಬಂದಾಗ ಸಚಿವ ಈಶ್ವರಪ್ಪ ಹುಟ್ಟಿದ್ರ ಯಾರ್ಯಾರ ಕೊಡುಗೆ ಏನು ಅಂತ ಈಶ್ವರಪ್ಪಗೆ ಗೊತ್ತಿದೆ ನಾಲ್ಕು ದಿನದಲ್ಲಿ ಉಗ್ರರಿಂದ ಕಾಶ್ಮೀರ ಪಂಡಿತರು ಶಿಕ್ಷಕರ ಹತ್ಯೆಯಾಗಿದೆ ಸರ್ಕಾರ ನಡೆಸೋದು ಹೇಗಂತ ಹೇಳ್ಕೊಟ್ಟಿದ್ದು ಇದೇನಾ ಅಂತ ಟಾಂಗ್ ಕೊಟ್ಟಿದ್ದಾರೆ ಎಷ್ಟಿ ಈಶ್ವರಪ್ಪನವರ ಸ್ವಾತಂತ್ರ್ಯ ಬಂದಾಗ ಈಶ್ವರಪ್ಪನವ್ರು ಹುಟ್ಟಿದ್ರ ಈಶ್ವರಪ್ಪನವರು ಯಾರ್ಯಾರು ಕೊಡುಗೆ ಏನಿದೆ ಅಂತಕ್ಕಂಥ ಈಶ್ವರಪ್ಪನವ್ರಿಗೆ ಏನು ಗೊತ್ತಿದೆ ನಾನು ಹುಟ್ಟಿರಲಿಲ್ಲ ಅವರು ಹುಟ್ಟಿರಲಿಲ್ಲ ಏನೇ ಇವರು ಆರ್ ಎಸ್ ಎಸ್ ಥರ ಬಂದುಬಿಟ್ಟು ಏನು ಪಾಕಿಸ್ತಾನ ಆಗೋದನ್ನು ತಪ್ಪಿಸ್ಬಿಟ್ಟವರಾ ಬೇರೆ ಯಾರು ಇದಕ್ಕೆ ಹೋರಾಟ ಮಾಡಿಲ್ವಾ ಯಾರದ್ದು ಏನು ಕಾಂಟ್ರಿಬ್ಯೂಷನ್ ಇಲ್ವಾ ಯಾತಕ್ಕೆ ಇವತ್ತು ಕಾಶ್ಮೀರದಲ್ಲಿ ನೆನ್ನೆ ಟಿ ವಿಲಿ ನೀವೇ ಆಗ್ತಾಯಿದ್ದೀರಿ ಇಬ್ಬರು ಟೀಚರ್ಗಳನ್ನ ಇದು ಶಾಲೆಗಳಿಗೆ ನುಗ್ಗಿ ಟೆರರಿಸ್ಟ್ಗಳು ಸುಟ್ಟಿದ್ದಾರೆ ನೆನ್ನೆ ಗುಂಡಾರಿಸಿದ್ದಾರೆ ದೇವೇಗೌಡರು 10 ತಿಂಗಳು ಪ್ರಧಾನಮಂತ್ರಿ ಇದ್ರಲ್ಲ ಯಾವುದಾದ್ರೂ ಈ ದೇಶದಲ್ಲಾಗಲಿ ಕಾಶ್ಮೀರದಲ್ಲಾಗಲಿ ಜಮ್ಮುನಲ್ಲಾಗಲಿ ಯಾವುದಾದ್ರೂ ಒಂದು ನಾಗರಿಕರ ಮೇಲೆ ಗುಂಡಾರಿಸಿದಂಥ ಪ್ರಕರಣ ನಡೀತಾ ದೇವೇಗೌಡರು 10 ತಿಂಗಳು ಪ್ರಧಾನಮಂತ್ರಿ ಇದ್ದಾಗ ಶಾಂತವಾಗಿತ್ತು ಕಾಶ್ಮೀರ ಇವತ್ತು ಯಾಕೆ ಈ ಪರಿಸ್ಥಿತಿ ತಂದಿದ್ದೀರಿ ಕಳೆದ 4 ದಿನದಲ್ಲಿ 5 ಕಾಶ್ಮೀರಿ ಪಂಡಿತರು 2 ಟೀಚರ್ಗಳು ನಾಗರಿಕರನ್ನ 5 ಜನನ ಇವತ್ತು ಗುಂಡಾಕಿದ್ದಾರೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀರಲ್ಲ ಇದನ್ನು ನಿಮ್ಮ ಆರ್ಎಸ್ಎಸ್ ನಿಮಗೆ ಸರ್ಕಾರ ನಡೆಸ್ತಕ್ಕಂಥ ಪಾಠ ಹೇಳ್ಕೊಟ್ಟಿರೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್